ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಎಸ್ ರಘುನಾಥ್ ಪರವಾಗಿ ಬಿಜೆಪಿ ಮುಖಂಡ ಎಸ್ ದತ್ತಾತ್ರಿ ಚುನಾವಣಾ ಪ್ರಚಾರ ನಡೆಸಿದ್ದಾರೆ. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬ್ರಾಹ್ಮಣ ಮಹಾಸಭಾ ಸ್ಥಾಪನೆಗೊಂಡು 46 ವರ್ಷಗಳು ಕಳೆದಿದೆ. ಇದುವರೆಗೂ ಸರಿಯಾದ ಯಾವುದೇ ಪ್ರಾಪರ್ಟಿಯನ್ನು ಸಹ ಹೊಂದಿಲ್ಲ. ಸಾಕಷ್ಟು ಆಡಳಿತಾತ್ಮಕ ನ್ಯೂನತೆಗಳು ಸಹ ಇದ್ದು ಬ್ರಾಹ್ಮಣ ಮಹಾಸಭಾ ಸಂಕಷ್ಟದ ಸ್ಥಿತಿಯಲ್ಲಿದೆ. ಇದರ ನಡುವೆ ಬ್ರಾಹ್ಮಣ ಸಮುದಾಯದಲ್ಲಿ ನಾಯಕತ್ವದ ಆಯ್ಕೆಯಲ್ಲಿ ಸಾಕಷ್ಟು ಗೊಂದಲಗಳು ಸಹ ಸೃಷ್ಟಿಯಾಗಿದೆ. ಅದರಿಂದ ಈ ಚುನಾವಣೆಯಲ್ಲಿ ಅಭ್ಯರ್ಥಿ ಎಸ್ ರಘುನಾಥ್ಗೆ ಹೆಚ್ಚಿನ ಮತ ನೀಡಿ ಬೆಂಬಲಿಸುವ ಮೂಲಕ ವಿಪ್ರ ಸಮುದಾಯದ ಅಭಿವೃದ್ಧಿಗೆ ಸಹಕರಿಸಿ ಎಂದರು. ಈ ಸಂದರ್ಭದಲ್ಲಿ ವಿಪ್ರ ಸಮುದಾಯದ ಸುಬ್ರಹ್ಮಣ್ಯ ಭಟ್, ಮಾಧವಮೂರ್ತಿ, ಗಣೇಶ್ ಭಟ್, ಡಾಕ್ಟರ್ ಗುರುದತ್, ರಾಜಾರಾಮ್ ಭಟ್ ಸೇರಿದಂತೆ ಇನ್ನಿತರರು ಇದ್ದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ 46 ವರ್ಷ ಆದರೂ ಕೂಡ ನಾವು ಯೋಚಿಸಿದ ರೀತಿಯಲ್ಲಿ ಆ ಗತಿಯಲ್ಲಿ ಹೋಗಲಿಲ್ಲ, ಆ ಗುರಿಯನ್ನು ತಲುಪಕ್ಕಾಗಲಿಲ್ಲ. ಯಾವುದೇ ರೀತಿಯ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಕೂಡ ಮಾಡೋಕ್ಕಾಗಲಿಲ್ಲ. ಈ ರಾಜ್ಯದ ಬೇರೆ ಬೇರೆ ಸಮಾಜದ ಸಂಘಟನೆಗಳನ್ನ ಗಮನಿಸಿದಾಗ, ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ಸದೃಢವಾಗಿರ್ತಕ್ಕಂಥ ಬ್ಯಾಂಕ್ಗಳಿರ್ಬೋದು, ಹೀಗೆ ಆ ಸಮಾಜದ ಶ್ರೇಯೋಭಿವೃದ್ಧಿಗೆ ಸದೃಢವಾದ ಸಮಾಜದ ಸಂಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಹೀಗಾಗ್ತಾ ಇದೆ? AKBMS ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾನ ಶಾರ್ಟಲ್ಲಿ AKBMS ಅಂತೀವಿ. ಯಾಕೆ ಹೀಗಾಗ್ತಾ ಇದೆ AKBMS ಅಂದರೆ, ಒಂದು ಬಹಳ ಪ್ರಮುಖವಾಗಿ ಇಲ್ಲಿವರೆಗೂ ಆಗಿರ್ತಕ್ಕಂಥ ಅಧ್ಯಕ್ಷರುಗಳು ಅವರು ಪಾರ್ಟ್ ಟೈಮ್ ಅಧ್ಯಕ್ಷರಾಗಿದ್ದರು. ಇಲ್ಲಿಗೆ ಬೇಕಾಗಿರ್ತಕ್ಕಂಥದ್ದು ಫುಲ್ ಟೈಮ್ ಅಧ್ಯಕ್ಷರು ಬೇಕಾಗಿತ್ತು. ಮಾಡಿದ್ದಾರೆ ಹಿಂದೆಲ್ಲ ಒಂದಿಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಆದರೆ ಏನು ಮಾಡಿದ್ದಾರೆ ಏನು ಅಂತ ಒಂದ್ಸಲಿ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ, ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಕ್ಕೆ ರಾಜ್ಯದಲ್ಲಿ ಕೇವಲ 2 ಪ್ರಾಪರ್ಟಿ ಇದೆ. ಒಂದು ಬಸವನಗುಡಿಯಲ್ಲಿರ್ತಕ್ಕಂಥ ಒಂದು ಗಾಯತ್ರಿ ಮಂದಿರ, BNV ಸುಬ್ರಹ್ಮಣ್ಯವರಿದ್ದ ಸಂದರ್ಭದಲ್ಲಿ JP ನಗರದಲ್ಲಿ ಒಂದು ಮಹಿಳಾ ಹಾಸ್ಟೆಲ್ ಕಟ್ಟಡ ಬಿಟ್ಟರೆ ಇನ್ಯಾವ ಪ್ರಾಪರ್ಟಿಯೂ ಇಲ್ಲ. ಹಣಕಾಸಿನ ಶಕ್ತಿಯೂ ಸದೃಢವಾಗಿಲ್ಲ. ಇದ್ದ 1 ಕೋಟಿ ರೂಪಾಯಿಯನ್ನು ಕೂಡ ಗುರು ರಾಘವೇಂದ್ರ ಬ್ಯಾಂಕಿಗೆ ಇಟ್ಟು ಕಳ್ಕೊಂಡಿದ್ದೀವಿ. ಬೆಂಗಳೂರಿನಲ್ಲಿರ್ತಕ್ಕಂಥ ಸಹಕಾರಿ ಬ್ಯಾಂಕ್ಗಳ ಆಡಳಿತಗಾರರ ಕಪ್ಪಿಮುಷ್ಟಿಯಲ್ಲಿ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಿಕ್ಕಿ ತೊಳಲಾಡ್ತಾ ಇದೆ ಅಂತೇಳಿ ಅತ್ಯಂತ ನೋವಿಂದ ಹೇಳಕ್ಕೆ ಬಯಸ್ತೇನೆ. ಆದರೆ ಅವರ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು. ಯಾಕೆ ರಿಜೆಕ್ಟ್ ಆಯಿತು ಅಂತ ಕೇಳಿದ್ರೆ, ಇಲ್ಲ ನೀವು ಎಲಿಜಿಬಲ್ ಅಲ್ಲ ಅಂತಂದ್ರು. ಹಂಗಾರೆ ಬೈಲಾ ಕೊಡಿ ಅಂತ ಕೇಳಿದ್ರು ಅವರು. ಅವರಿಗೆ ಬೈಲಾ ಕೊಡೋಕ್ಕೆ 3 ತಿಂಗಳಾದರೂ ಬೈಲಾ ಕೊಡಲಿಲ್ಲ. ಕೊನೆಗೆ ಇವರು ರಿಜಿಸ್ಟ್ರಾರ್ ಆಫ್ ಜಾಯಿಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿಯ ಆರ್ಬಿಟ್ರೇಷನ್ ಕೋರ್ಟಲ್ಲಿ ಕೇಸ್ ಹಾಕಿ ಬೈಲಾ ಇಸ್ಕೊಂಡ್ರು. ಆ ಬೈಲಾದಲ್ಲಿ ಇವ್ರಿಗೆ ಗೊತ್ತಾಯಿತು, ಈ AKBMS ಒಬ್ಬ ಸದಸ್ಯ ಇದ್ದವನು ಓಟ್ ಮಾತ್ರ ಹಾಕ್ಬೋದು, ಆ ಸದಸ್ಯ ನೇರವಾಗಿ ಅಧ್ಯಕ್ಷಕ್ಕೆ ಚುನಾವಣೆಗೆ ನಿಲ್ಲೋ ಆಗಿಲ್ಲ. ನಮ್ಮದು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಆಫ್ ವೋಟಿಂಗ್ ಇದು. ಹಾಗಾದ್ರೆ ಏನು, ಅಧ್ಯಕ್ಷಕ್ಕೆ ನಿಲ್ಲಬೇಕಾದ್ರೆ 2 ವರ್ಷ ಕನ್ಸಿಕ್ಯೂಟಿವ್ ಟರ್ಮ್ ಅಲ್ಲಿ ಪದಾಧಿಕಾರಿಗಳು ಆಗಿದ್ರೆ ಮಾತ್ರ ಅಧ್ಯಕ್ಷಕ್ಕೆ ಎಲಿಜಿಬಲ್ ಅಂದರು. ಇಲ್ಲಿ ನಾವು ಅಧ್ಯಕ್ಷನ ಆಯ್ಕೆ ಮಾಡ್ತೀವಿ, ಅವ್ರು ಯಾರಿಗೆ ಬೇಕಾದ್ರೂ ಜೋಡಿಸ್ಕೊಳ್ತಾರೆ, 1 ವರ್ಷ ಆಗ್ತಿದ್ದಂಗೆ ರೊಟೇಷನ್ ಮಾಡ್ತಾರೆ, ಈ ವರ್ಷ ಇದ್ದಿದ್ದ ಗ್ರೂಪ್ನ ತೆಗೆದು 3 ವರ್ಷ ಬೇರೆ ಗ್ರೂಪ್ ಆಗ್ತಾರೆ. ಯಾರಿಗೆ ತನಗೆ ಮುಂದೆ ಅಧ್ಯಕ್ಷ ನಿಲ್ಲಿಸಬೇಕು ಅಂತ ಇಷ್ಟ ಇರುತ್ತೋ ಅವನೊಂದು ಮಾತ್ರ ಅಲ್ಲಿ 2 ವರ್ಷಕ್ಕೆ ಕೊಡ್ತಾರೆ, ಅವಾಗ ಅವನು ಎಲಿಜಿಬಲ್ ಆಗ್ತಾನೆ. ಹೀಗಾಗಿ ಏನಾಗಿದೆ, ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ನಾಯಕತ್ವ ಕೊಡಬೇಕಾಗಿರ್ತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇವತ್ತು ಕೇವಲ ಬಸವನಗುಡಿ ಬೆಂಗಳೂರಿನ ಕಪ್ಪಿಪುಷ್ಟಿಗೆ ಸಿಕ್ಕಂಡು ತೊಳಲಾಡ್ತಾ ಇದೆ. ಇದನ್ನ ಒಟ್ಟಾಗಿ ಮಾಡಬೇಕು, ಸರ್ವಸಮ್ಮತ ಅಭ್ಯರ್ಥಿ ಮಾಡಬೇಕು ಅಂತೇಳಿ ನಮ್ಮ ಶೃಂಗೇರಿ ಮಠದ ಆಡಳಿತಾರಾಗಿರ್ತಕ್ಕಂಥ ಡಾಕ್ಟರ್ ಗೌರಿಶಂಕರ್ ಅವರು ಪ್ರಯತ್ನ ಪಟ್ಟರು. ಆದರೆ ಸೇರಿದಂಥ ಸಂದರ್ಭದಲ್ಲಿ ಒಬ್ಬೊಬ್ಬದೊಂದೊಂದು ಥರ ಆಯಿತು. ಒಬ್ಬರು ಪ್ರಶ್ನೆ ಕೇಳಿದ್ರು, ನಾವು ಒಬ್ಬ ವ್ಯಕ್ತಿನ ಸರ್ವಸಮ್ಮತ ಅಂದರೆ ಏನು ಮಾನದಂಡ ಅಂತ ಕೇಳಿದ್ರು.
ನಿಮಗೆ ಒಪ್ಪ ಮಾನದಂಡ ನನಗೆ ಒಪ್ಪಿಗೆ ಆಗಲಿಕ್ಕಿಲ್ಲ ಅವರಿಗೆ ಒಪ್ಪ ಮಾನದಂಡ ಇವರಿಗೆ ಒಪ್ಪಿಗೆ ಆಗಲಿಕ್ಕಿಲ್ಲ ಆದರೆ ಚುನಾವಣೆಯಲ್ಲಿ ಮತ ಬಿದ್ದ ಮೇಲೆ ಯಾರಿಗೆ ಬಹುಮತ ಬರುತ್ತೋ ಅವನು ಮಾನದಂಡ ಕೇಳೋ ಪ್ರಶ್ನೆನೇ ಇಲ್ಲಲ್ಲ ಮತವೇ ಮಾನದಂಡ ಹಾಗಾಗಿ ಇದರೊಳಗೆ ಏನು ತಪ್ಪೇನಿಲ್ಲ ಈಗ ಒಂದು ಆರ್ಗ್ಯುಮೆಂಟ್ ಶುರು ಆಗಿದೆ ಅಯ್ಯೋ ನೀವು ಬ್ರಾಹ್ಮಣರು ಯಾಕೆ ಚುನಾವಣೆ ಮಾಡಬೇಕಾಯಿತು ಸರ್ವಸಮ್ಮತವಾದ ಅಭ್ಯರ್ಥಿ ಮಾಡಬೇಕಾಯಿತು ಅಂತ ಕೇಳ್ತಾರೆ ಹಾಗಾಗಿ ತಪ್ಪೇನಿಲ್ಲ ಇದರೊಳಗೆ ನಾವೆಲ್ಲರೂ ಒಂದೇ ನಾನು ಇಲ್ಲಿ ಬಂದು ರಘುನಾಥ ಪರವಾಗಿ ಕೇಳ್ತಿದ್ದೀನಿ ಅಂತ ತಕ್ಷಣ ಅದರೊಳಗೆ ಏನೋ ಬಹಳ ದೊಡ್ಡ ವಿರೋಧ ಎಕ್ಸ್ಪ್ರೆಸ್ ಮಾಡೋದು ಯಾವುದೂ ಇಲ್ಲ